ನ್ಯೂಸ್ಗೆ ಸ್ವಾಗತ. ನಾನು ಶಶಿಕರಣ್. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರವರ ಆಪ್ತ ಸಹಾಯಕರಾದಂತಹ ಉಮೇಶ್ ರವರ ಮೇಲೆ ಐಟಿ ರೈಡ್. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮಗ ರಾಘವೇಂದ್ರ ಹಾಗೂ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಸಹಾಯಕರಾದಂತಹ ಉಮೇಶ್ ಅವರ ಮೇಲೆ ಇಂದು ಐಟಿ ರೈಡ್ ಆಗಿತ್ತು. ಐಟಿ ರೈಡ್ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ರಾಘವೇಂದ್ರ ರವರು ಶಿಕಾರಿಪುರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಾಸ್ತವಿಕ ಸತ್ಯ ಸಂಸ್ಕೃತಿ ಆದರೆ ಯಾರೇ ತಪ್ಪು ಮಾಡಿದ್ರು ಐಟಿ ಡಿಪಾರ್ಟ್ಮೆಂಟ್ ಬಿಡೋದು ಕಾನೂನು ಅಂತ ತಗೊಂಡಿದ್ದಾರೆ. ಗೊತ್ತಿಲ್ಲಪ್ಪ, ನಮಗೇನು ಗೊತ್ತಿಲ್ಲ. ಟಿವಿನಲ್ಲಿ ಏನು ಬರ್ತೀವಿ ಅಷ್ಟೇ ನಾಳೆ ಎಲ್ಲ ವಿವರಗಳು ಒಂದು ಕರೆದಿದ್ದೆ ನಾನು ನಾಳೆ 11 ಗಂಟೆಗೆ ಅಂತೇಳಿ ಟಿವಿಲಿ ಬರ್ತಾ ಇದೆ. ಸರ್ ಸರ್ ಉಪಚುನಾವಣೆ ನಡೀತಾ ಇದೆ ಸರ್, ಉಪಚುನಾವಣೆ ಇದೆ ಆ ಬೆನ್ನಲ್ಲಿ ಆಗಿದೆ ಸರ್. ಒಂದು ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಸರ್ ನಾಳೆ. ನಾನು ಅದು ಯಾವುದಕ್ಕೂ ಇಲ್ಲ, ರಾಜಕೀಯಕ್ಕೆ ಲಿಂಕ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಚುನಾವಣೆ ಬೇರೆ ಇದು ಬೇರೆ, ಐಟಿ ರೈಡ್ಗೆಲ್ಲ ಸಾಮಾನ್ಯ ನಡೀತಾ ಇರುತ್ತೆ, ಅದರಂತೆ ಇದು ನಡೆದಿದೆ. ಅದಕ್ಕೆ ವಿಶೇಷವಾದಂಥ ಕಾರಣ ಸರ್, ಬಿಜೆಪಿ ಅಭ್ಯರ್ಥಿಗಳು ಸರ್ ಉಪಚುನಾವಣೆ ಸಂಪಟ್ಟಾಗಿ ಸರ್ ಇನ್ನೂ ಫೈನಲ್ ಆಗಲಿಲ್ಲ. ನಾವು ಕೂಡ ಮಾಧ್ಯಮದ ಮುಖಾಂತರ ಬೆಳಗ್ಗೆ ನಾವು ನಮ್ಮ ಗುರುಮೂರ್ತಿಯವರು ಈ ದಸರಾ ಕಾರ್ಯಕ್ರಮ ದೃಷ್ಟಿಯಿಂದ ವೀಕ್ಷಣೆ ದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಇದ್ವಿ. ಆಮೇಲೆ ಈ ಥರ ಮೆಸೇಜ್ ಬಂದು ಮಾಧ್ಯಮದಲ್ಲಿ ಈ ಥರ ಬರ್ತಾ ಇದೆ ಅಂತೇಳಿ, ಇಡೀ ದೇಶದಲ್ಲಿ ಆ ಥರ ಕೆಲವು ಕಡೆಗೆ ಈ ಥರ ರೈಡ್ ಆಗಿದೆ, ಅದೇ ಥರ ಬಿಲ್ಲುಗಳು ಕೂಡ ಆಗಿದೆ. ಒಂದು ಮಾಧ್ಯಮದಲ್ಲಿ ಬರ್ತಿರೋದು, ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಾಳೆ ಬರ್ತಾರೆ, ನಾಳೆ 11 ಗಂಟೆ ಬರಲಿಕ್ಕೆ ಕೇಳಿದಂತೆ. ಇದು ಮಾತ್ರ ವಿಷಯ ಗೊತ್ತಾಗಿಬಿಟ್ರೆ ಬೇರೆ ಏನು. ಹೌದು, ಮೊದಲು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಆಫೀಸಲ್ಲಿತ್ತು ಆ ಥರ ನಮ್ಮ ಕಾರ್ಯಕರ್ತ ಕೆಲಸಗಳು ಈ ಥರದ್ದು ಇದೆ, ಅದು ಕೂಡ ಕೋಆರ್ಡಿನೇಷನ್ ಮಾಡ್ತಾಯಿದ್ರು. ಇದು ಕೂಡ ನಮ್ಮ ಜೊತೆಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನೋಡೋಣ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರೋ ಏನು ಎಲ್ಲದೂ ಕೂಡ ಮಾಹಿತಿ ನಂತರ. ಅಂದರೆ ತಪ್ಪಲ್ಲ, ಯಾಕೆಂದ್ರೆ ಒಂದು 8 ವರ್ಷಗಳಿಂದ ನಮ್ಮ ಕಚೇರಿಯಲ್ಲಿ ಸಾಹೇಬರ ಜೊತೆ ಕೆಲಸ ಮಾಡಿದಂಥ ಮತ್ತೆ ನಮ್ಮ ಎಲ್ಲ ಏನೇ ಕೆಲಸಗಳಿದ್ದಾಗೂ ಕೂಡ ನಾವು ಬೇರೆ ಬೇರೆ 8 ಜನ ಅಧಿಕಾರಿಗಳಿದ್ರು ಏನು ಅವರ ಮುಖಾಂತರ ಕೆಲಸ ಅಂದರೆ 8 ಜನ CM ಕಚೇರಿಗಳು ಅವರು ಕೂಡ ಒಬ್ಬರಾಗಿದ್ದರು. ವಿಶೇಷವಾದ ಒಂದು ಸಹಜವಾಗಿ ಯಾರು ಕೆಲಸ ಮಾಡಿದ್ರೆ ಅದರ ಹೆಸರು ತರುವಂಥ ಪ್ರಯತ್ನ ಆಗುತ್ತೆ. ತನಿಖೆ ಆದಮೇಲೆ ಸರ್ ಉಪಚುನಾವಣೆ ಬೆನ್ನಲ್ಲಿ ಒಂದು ಐಟಿ ರೈಡ್ ಆಗಿತ್ತು ಸರ್, ಅದಕ್ಕೆ ಏನು ಸಂಬಂಧ ಇಲ್ಲ. ಒಂದು ಈಗಾಗಲೇ ಗೌರವಿತ ನಿಕಟ ಪೂರ್ವ ಮುಖ್ಯಮಂತ್ರಿ ಹೇಳಿದಾಗೆ ಎರಡೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ, ಎರಡೂ ಕ್ಷೇತ್ರವನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗೋವಾ ಟಿವಿ. ಇದು ನಿಮ್ಮದು.